ಸೊ ಗೈಸ್ ಇವರೇ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡೈಟ್ ವಿಶಿಕ್ ಬಾಣ ನಮ್ಮ ಬೆಂಗಳೂರು ಟೀಮ್ ಅವರು ಟಾಸ್ನ ಗೆದ್ದು ಬ್ಯಾಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಒಂದು ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಪಿಚ್ ನೋಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಸ್ವಲ್ಪ ಡ್ರೈ ಇತ್ತು, ಕ್ರ್ಯಾಕ್ಸ್ಗಳು ಕೂಡ ಇತ್ತು. ಸ್ಪಿನ್ನರ್ಸ್ ಮತ್ತು ಫಾಸ್ಟ್ ಬಾಲರ್ಸ್ ಇಬ್ಬರೂ ಕೂಡ ಹೆಲ್ಪ್ ಆಗುತ್ತೆ ಅಂಥ ಪಿಚ್ಚೆ. ಆ್ಯಂಡ್ ಜೊತೆಗೆ 165 ಸ್ಕೋರ್ ಇರುವಂಥದ್ದು. ಸೊ ಅಂಥ ಹೈ ಸ್ಕೋರ್ ಮ್ಯಾಚ್ ಕೂಡ ಆಗೋದಿಲ್ಲ ಇದು. ಆ್ಯಂಡ್ ನಮ್ಮ ಬೌಲರ್ಗಳು ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ದಾರೆ. ಜೊತೆಗೆ ಆ ಸ್ಕೋರ್ನ ಕೂಡ ಕಡಿಮೆ ಸ್ಕೋರ್ ಇದ್ರು ಕೂಡ ಚೆನ್ನಾಗಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಫಸ್ಟ್ ಬ್ಯಾಟಿಂಗ್ ಆಡಿದ್ಮೇಲೆ. ಸೊ ಹಾಗೆ ನನ್ನ ಪ್ರಕಾರ ಒಂದು ಒಳ್ಳೆ ಡಿಸಿಷನ್ ಆಯಿತು. ಜೊತೆಗೆ ಡಿ ಸಿ ಅವ್ರನ್ನ ನೋಡಿದ್ರೆ ಅಲ್ಲಿ ನೋಕಿಯಾ ಕೂಡ ಇಲ್ಲ. ಜೊತೆಗೆ ಡಿ ಸಿ ಅವರು ಬ್ಯಾಟಿಂಗಲ್ಲಿ ತುಂಬ ಎಡ್ವರ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಚೇಂಜ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಒಳ್ಳೆ ಪಾರ್ಟ್ನರ್ಶಿಪ್ ಆಗ್ಬೋದು ಅಥವಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಇಲ್ಲಿವರೆಗೂ. ಸೊ ಹಾಗಾಗಿ ಇದೊಂದು ಕಡೆ ನಮಗೆ ಪ್ಲಸ್ ಮಾರ್ಕ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ನೋಡೋಣ ಏನು ಮಾಡ್ತಾರೆ ಕತೆ ಅಂತ. ಜೊತೆಗೆ ಕೇದಾರ್ ಜಾಧವ್ ವಿಲ್ಲಿಗೆ ರೀಪ್ಲೇಸ್ಮೆಂಟ್ ಆಗಿ ಬಂದಂಥ ಪ್ಲೇಯರ್ ಇವತ್ತು ಆಡ್ತಾ ಇದ್ದಾರೆ, ಪ್ಲೇಯಿಂಗ್ ಲೆವೆಲ್ ಇದ್ದಾರೆ. ಆ್ಯಂಡ್ ಇಂಪ್ಯಾಕ್ಟ್ ರೂಲ್ ಇರೋದ್ರಿಂದ ಆರಾಮಾಗಿ ಅವ್ರನ್ನ ಮೊದಲು ಆಡಿಸಿ ಆಮೇಲೆ ಬೇಕಾದ್ರೆ ಬೇರೆ ಬೌಲರ್ನ ಕೂಡ ನಾವು ತಗೋಬೋದು. ವೈಶಾಖ್ ವಿಜಯ್ ತಗೊಂಡ್ರೂ ಆಗುತ್ತೆ, ನಡೆಯುತ್ತೆ. ಸೊ ಒಂದು ಒಳ್ಳೆ ಡಿಸಿಷನ್ ಅಂತ ಕೂಡ ಅನ್ಕೋತೀನಿ. ಯಾಕಂದರೆ ಸುಮ್ಮನೆ ತಗೊಳ್ಳೋದು ಕುಣಿಸೋದು ಇದೆಲ್ಲ ಯೂಸ್ ಇಲ್ಲ. ಬಟ್ ಏನಪ್ಪ ಅಂದರೆ ಬೆಳಗ್ಗೆ ನಮ್ಮ ಡಿಯರ್ ಶೋಲಿ ನಮ್ಮ ವಿಜಯ್ ಸರ್ ಜಾನಿ ಸರು ಒಂದು ಮಾತು ಹೇಳಿದ್ರು, 200 ಬಾಲಲ್ಲಿ 100 ಸಾವಿರ ಔಟ್ ಆದ್ರಂತೆ ಆಡಬೇಕಾದ್ರೆ ಅಂತ. ಹಂಗಾದರೆ ಮ್ಯಾಚ್ನ ಹೆಂಗೆ ಆಡ್ತಾರೆ ಏನು ಕತೆ ಗೊತ್ತಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮಿಡಲ್ ಆರ್ಡ್ರಲ್ಲಿ ಯಾವುದೇ ಎಕ್ಸ್ಪೀರಿಯೆನ್ಸ್ ಇರೋರು ಇಲ್ಲ, ಜೊತೆಗೆ ಚೆನ್ನಾಗಿ ಆಡ್ತಿರೋವಂಥ ಪ್ಲೇಯರ್ಗಳು ಕೂಡ ಇಲ್ಲ. ಸೊ ಹಾಗೆ ಒಂದು ಚಾನ್ಸ್ನ ನೋಡಲಿ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಂಥ ಪಿಚ್ಗಳಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಇವರು, ನಮಗೆ ಯೂಸ್ಫುಲ್ ಆಗ್ತಾರೆ ಅಂತ ಅನ್ಕೋಣ. ಆ್ಯಂಡ್ ನಮ್ಮ ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಮತ್ತು ಫಾಫ್ ಇವರೆಲ್ಲ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಒಂದು ಒಳ್ಳೆ ಸ್ಕೋರ್ ಕೊಟ್ಟರೆ ಆರಾಮಾಗಿ ನಮ್ಮವರು ಡಿಫೆಂಡ್ ಮಾಡೇ ಮಾಡ್ತಾರೆ. ಆ್ಯಂಡ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ.